ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಭಾರೀ ಹಿನ್ನಡೆ. ಕೊರೋನಾ ಭೀತಿಯ ನಡುವೆಯೂ ಕಳೆದ ಜೂನ್ ಜುಲೈ ತಿಂಗಳಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಬಿ ಗ್ರೇಡ್ ಪಡೆಯುವ ಮೂಲಕ ಫಲಿತಾಂಶದಲ್ಲಿ ಭಾರೀ ಹಿನ್ನಡೆ ಅನುಭವಿಸಿದೆ. ಕಳೆದ 10 ವರ್ಷಗಳಿಂದ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಟಾಪ್ ಸ್ಥಾನವನ್ನು ಪಡೆದು ಇಡೀ ರಾಜ್ಯದ ಗಮನವನ್ನು ಸೆಳೆಯುತ್ತಿತ್ತು. ಆದರೆ ಈ ಬಾರಿ 3ನೇ ಸ್ಥಾನದಿಂದ 30ನೇ ಸ್ಥಾನಕ್ಕೆ ಜಾರಿರುವುದು ಖೇದಕರ ವಿಷಯ. ಈ ವಿಷಯವನ್ನು ಹೇಳಲು ಮುಜುಗರವಾಗುತ್ತದೆ. ಅದಕ್ಕಾಗಿ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಬಿ ಗ್ರೇಡ್ ಬಂದಿದೆ ಎಂದು ಹೇಳಿ ಜಾರಿಕೊಂಡ ಚುಕ್ಕೋಡಿ ಡಿಡಿಪಿಐ ಮನ್ನಿಕೇರಿ. ಪ್ರತಿ ವರ್ಷ 1, 2, 3 ಈ ಲೆವೆಲ್ನಾಗ ಕಂಡ ಶೈಕ್ಷಣಿಕ ಜಿಲ್ಲೆ ಫಲಿತಾಂಶ ಬರ್ತಿತ್ತು. ಈ 3ರಿಂದ 30ಕ್ಕೆ ಜಾರಿ ಬಗ್ಗೆ ಹೇಳ್ತೀನಿ. ಈ ಸಲ ರ್ಯಾಂಕನ್ನು ಕೊಡ್ತಕ್ಕಂಥ ವಿಧಾನವನ್ನು ಬದಲಾವಣೆ ಮಾಡಿರೋದ್ರಿಂದ, ಈ ಸಲ ಗ್ರೇಡ್ ಸಿಸ್ಟಮ್ ತಂದಿರೋದ್ರಿಂದ ಈ ನಮ್ಮ ಜಿಲ್ಲೆ ಈ ಸರಗೆ 2ನೇ ಗ್ರೇಡ್ ಅಂದರೆ ಬಿ ಗ್ರೇಡಿಗೆ ಬಂದಿರೋದೆ. ಸೊ ಈ ವರ್ಷ ಸರ್ ನೀವು ಕನ್ಫ್ಯೂಸ್ ಮಾಡ್ಕೊಳ್ರಿ. ಬಿ ಗ್ರೇಡ್ ಅನ್ನೋಕ್ಕಿಂತ 30ನೇ ರ್ಯಾಂಕ್ ಬಂದದೆ. ನೀವು ಕಟ್ಟೋ ಲಿಸ್ಟ್ ಒಂದು ಸಲ ತೆಗೆದು ನೋಡ್ರಿ, ಅದರ 30ನೇ ನಂಬರ್ ನಿಮ್ಮದದ ಸರ್. ಈ ಸರ ರ್ಯಾಂಕ್ ಅನ್ನುವಂಥದ್ದನ್ನು ಕೈ ಬಿಟ್ಟಿರೋದ್ರಿಂದ ಗ್ರೇಡ್ ಮಾಡಿದ್ದಾರೆ. ಸೊ ಅಲ್ಲಿ ಗ್ರೇಡ್ ಮಾಡೋ ಸಂದರ್ಭದಲ್ಲಿ A+, A, B+, B ಈ ವಿಚಾರದಲ್ಲಿ A+ ಬಂದಿರತಕ್ಕಂಥವುಗಳನ್ನ ಎ ಗ್ರೇಡ್ ಎಂದು ಮತ್ತು A+ ಬಂದಿರತಕ್ಕಂಥವುಗಳನ್ನ ಬಿ ಗ್ರೇಡ್ ಎಂದು ಮಾಡಿರೋದ್ರಿಂದ ಆ ಗ್ರೇಡ್ ಆಧಾರದಲ್ಲಿ ಅದು ಕ್ರಮಾನುಗತವಾಗಿ 30 ಇರಬಹುದು. ಆದರೆ ಇಲ್ಲ, ಕ್ರಮಾನುಗತ ಇಲ್ಲ, ಅದು ABCD ಅಲ್ಫಾಬೆಟಿಕ್ ಆಗಿಲ್ಲ ಹಾಕಿಲ್ಲ. ನೀವು ಸ್ವಲ್ಪ ನೋಡ್ಕೋಬಹುದು ಸ್ಪಷ್ಟ ಆಗಿ ಕ್ರಮ ಇಲ್ಲ, ABCD ಅಲ್ಫಾಬೆಟಿಕ್ ಆಗಿಲ್ಲ. ಬೇಕಾದ್ರೆ ನೀವು ಎಲ್ಲ ಜಿಲ್ಲಾ ವೈಸ್ ನೀವು ಒಂದು ಲಿಸ್ಟ್ ತಗದ್ ನೋಡ್ರ, ಚಿಕ್ಕೋಡಿ 30ನೇ ಸ್ಥಾನ ಐತ್ರಿ. ಹಂಗೆ ನೀವು ಅಂತಂದ್ರೆ ಬೆಂಗಳೂರು ಅಥವಾ ಚಿಕ್ಕಮಗಳೂರು ಫಸ್ಟ್ ಅಂತ ಶಿಕ್ಷಣ ಸಚಿವರು ಹೇಳ್ತಿರ್ಕಿಲ್ಲ, ಆಗ ಬೆಂಗಳೂರು ಅರ್ಬನ್ ಅಂತ ಶಿಕ್ಷಣ ಸಚಿವರು ಹೇಳ್ತಾರೆ, ಯಾದಗಿರಿ ಕೊನೆಯ ಅಂತ ಹೇಳ್ತಿರ್ಕಿಲ್ಲ, ಅದು 30 ಆಗಿತ್ತು ನೀವು ಒಪ್ಪಂಗಿಲ್ಲ ಅನ್ನ ಐತ್ರ. ಅಂತ ಅಲ್ಲ 30 ಅಂತಂದ್ರೆ ನಾವು ರ್ಯಾಂಕ್ ಅನ್ನೋ ಪ್ರಶ್ನೆಗಿಂತ ಗ್ರೇಡ್ ಇರೋದ್ರಿಂದ ಅಲ್ಲ ಗ್ರೇಡ್ ಆಗಲಿ 30ನೇ ಸ್ಥಾನ ಗ್ರೇಡ್ ಆಗಿ ಮತ್ತೆ 10, 11 ಬರ್ಬೋದಿತ್ತಲ್ಲ ಗ್ರೇಡ್ದಲ್ಲಿ ಇದೆ 30ನೇ ರ್ಯಾಂಕ್. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಯಾಕಂದ್ರೆ ಈ ಸರಿಗೆ SSLC ಪರೀಕ್ಷೆಗಳಲ್ಲಿ ನಮ್ಮ ಈ ಕೋವಿಡ್ ದುಷ್ಪರಿಣಾಮ ಬಹಳಷ್ಟು ಕಾಡಿದೆ. ಕೇವಲ ಚಿಕ್ಕೋಡಿ ಜಿಲ್ಲೆಗೆ ಮಾತ್ರ ಇಲ್ಲ, ಎಲ್ಲ ಜಿಲ್ಲೆಗೆ ಒಂದೇ ಇರ್ತಲ್ಲ, ಎಲ್ಲ ಜಿಲ್ಲೆಗೆ. ಅದರಲ್ಲಿ ವಿಶೇಷವಾಗಿ ಏನಾಯ್ತು ಅಂತಂದರೆ ಪರೀಕ್ಷೆಗಳು ಬಹಳಷ್ಟು ದಿನದವರೆಗೆ ಜಕ್ಕೊಂಡು ಹೋಗಿರೋದ್ರಿಂದ ಮಕ್ಕಳಿಗೆ ಅಭ್ಯಾಸ ಮಾಡಿದಾಗ್ಯೂ ಕೂಡ ಸುಮಾರು 1.5-2 ತಿಂಗಳವರೆಗೆ ವಿಳಂಬ ಆಗಿರೋದ್ರಿಂದ ಮಕ್ಕಳಿಗೆ ಕೂಡ ಅದರಿಂದ ಬೇಜಾರು ಕೂಡ ಆಗಿರ್ಬೋದು. ಇನ್ನಿತರ ಕಾರಣಗಳಿಂದಾಗಿ ಈ ಸಲದ ಫಲಿತಾಂಶದಲ್ಲಿ ಸ್ವಲ್ಪ ಇಳಿಮುಖ ಆಗಿದೆ ಅನ್ನೋದನ್ನು ನಾವು ಒಪ್ಪಿಕೊಳ್ತೀವಿ ಸರ್. ಈ ಸಲದ ಫಲಿತಾಂಶದಲ್ಲಿ ಸ್ವಲ್ಪ ಇಳಿಮುಖ ಆಗಿದೆ ಅನ್ನೋದನ್ನು ನಾವು ಒಪ್ಪಿಕೊಳ್ತೀವಿ ಸರ್.